ನಾನು ರಾಜಕಾರಣದ ವಿಷಯದಲ್ಲಿ ಹೆಚ್ಚು ಕಮ್ಮಿ ಮಂಡ್ಯದ ಚುನಾವಣೆಯಲ್ಲಿ ನಾನು ಅಂಬರೀಶ್ ಅವರ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ನಿಜ. ನಾನು ಇವತ್ತಲ್ಲ, ಅಂಬರೀಶ್ ಅವರ ಚುನಾವಣೆ ಎಲ್ಲ ಚುನಾವಣೆ ನಡೆದಾಗಲೂ ನಾನು ಹೋಗ್ತಾ ಇದ್ದೆ. ನನ್ನ ಅಂಬರೀಶ್ ಅವರ ಒಂದು ಫ್ರೆಂಡ್ಶಿಪ್ ಬಾಂಧವ್ಯ 20 ವರ್ಷದಿಂದ. ಅವರು ಚುನಾವಣೆ ನಡೆದಾಗೆಲ್ಲ ನಾನು ಅವರ ಜೊತೆಯಲ್ಲಿ ಇರ್ತಿದ್ದೆ. ಇವತ್ತು ಬೇಕಾದ್ರೆ ಫೋಟೋಗಳು ವಿಡಿಯೋನು ನೋಡ್ಬೋದು. ಬೇಕಾದ್ರೆ ನಾನೇನು ಹೊಸದಾಗೇನು ಹೋಗಿಲ್ಲ. ಕಾರಣಾಂತರದಿಂದ ಎಲ್ಲರಿಗೂ ಗೊತ್ತಿರೋಂಗೆ ಸುಮಲತಾ ಅವರು ಅಲ್ಲಿ ಒಂದು ಚುನಾವಣೆಯಲ್ಲಿ ನಿಲ್ಲೋ ಅಂತ ಒಂದು ಸಂದರ್ಭ ಬಂದಾಗ ಅಂಬರೀಶ್ ಅವರು ಇಲ್ಲದಿರೋ ಕಾರಣ ಇನ್ನೂ ನಾನು ಆ ಕುಟುಂಬಕ್ಕೆ ಇಂಥ ಒಂದು ವಿಷಯ ಬಂದಾಗ ಹತ್ರ ಆಗಬೇಕು, ಅವರಿಗೆ ಸಪೋರ್ಟಿವ್ ಆಗಿರಬೇಕು, ಬೆನ್ನೆಲುಬಾಗಿ ಇರಬೇಕು ಅನ್ನೋದನ್ನು ನಾನು ಖಂಡಿತ ನನ್ನ ಕರ್ತವ್ಯ. ಏನಕ್ಕೆ ಅಂದರೆ ಅಂಬರೀಶ್ ಅವರು ನನ್ನ ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸ, ನನಗೆ ಕೊಡ್ತಾ ಇದ್ದಂಥ ಗೌರವ, ನನಗೆ ಅದೇ ಅವ್ರ ಮೇಲಿರುವಂಥ ಒಂದು ಅಭಿಮಾನ. ಇನ್ನು ಬೇರೆ ಯಾವುದೇ ಥರದ ವ್ಯಾಪಾರ ವಹಿವಾಟು ಅಂಬರೀಶ್ ಅವ್ರ ಜೊತೆ ನನಗಿಲ್ಲ. ಇದ್ದಿದ್ದೇ ಇಷ್ಟೇ, ಆ ಪ್ರೀತಿ ವಿಶ್ವಾಸ, ಆ ಗೌರವ, ಕರೆದು ಬಾಯಿ ತುಂಬ ಮಾತಾಡಿ ಹೊಟ್ಟೆ ತುಂಬ ಊಟ ಹಾಕ್ಸೋವಂಥ ಒಂದು ವ್ಯಕ್ತಿ ನನಗೆ ಅದಕ್ಕೆ ಒಂದು ಆ ಒಂದು ಕ್ವಾಲಿಟಿ ನಿಮಗೆ ಗೊತ್ತು. ಅಂಬರೀಶ್ ಅವ್ರ ಬಗ್ಗೆ ನಾನೇನು ಮಾತಾಡೋದು ಬೇಡ. ಅಷ್ಟೇ ಹೊರತು ನಾನು ಯಾವತ್ತು ಮಂಡ್ಯ ರಾಜಕಾರಣಕ್ಕೆ ಹೋಗಿದ್ದೆ, ಯಾವತ್ತು ಹೋಗಿದ್ದೆ ಪ್ರೂವ್ ಮಾಡಲಿ. ಹೆಚ್ಚು ಕಮ್ಮಿ 2 ವರ್ಷಗಳಲ್ಲಿ ವಾಕ್ ಸಮರಗಳು ಅವಾಗ ಅವಾಗ ಎಲ್ಲೆಲ್ಲೋ ರಾಜಕಾರಣವಾಗಿ ಮಾತಾಡ್ತಾ ಇದ್ರು. ನಾನು ಯಾವುದನ್ನ ಒಂದು ಅಕ್ಷರ ರಾಜಕಾರಣದ ವಿಷಯದಲ್ಲಿ ಈ 2 ವರ್ಷದಲ್ಲಿ ನಾನು ಮಾತಾಡಿದ್ದೀನ, ಒಂದು ಬೈಟ್ ಇಲ್ಲ, ಒಂದು ಫೋಟೋ, ಒಂದು ಕ್ಲಿಪ್ಪಿಂಗ್ ತೋರಿಸ್ಬಿಡಿ. ಸರ್, ಈಗ ಅವರ ಆರೋಪ ಏನಂತಂದ್ರೆ ಅಂಬರೀಶ್ ಇರ್ಬೋದು, ಸುಮಲತಾ ಇರ್ಬೋದು, ಮಂಡ್ಯ ರಾಜಕಾರಣಕ್ಕೆ ನೇರವಾಗಿ ಸಂಬಂಧಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳಲ್ಲಿ ರಾಕ್ಲೈನ್ ಅಂತಿಕ್ಕೆ ಯಾಕೆ ಅನಗತ್ಯವಾಗಿ ತಲೆ ದೂರಿಸ್ತಾ ಇದ್ದಾರೆ? ಯಾವ ವಿಷಯದಲ್ಲಿ ನಾನು ತಲೆ ದೂರಿಸಿದ್ದೀನಿ? ಒಂದೇ ಒಂದು ಪಾಯಿಂಟ್ ಇಲ್ಲ, ಯಾವ ಟಾಪಿಕ್ ನನಗೆ ಹೇಳಿ. ಯಾವುದು ಟಾಂಗ್ ಅಂದ್ರೆ ಏನು? ಲಕ್ಷಾಂತರ ನಾನು ಈ ಉತ್ತರ ಕೊಡ್ಬೇಕಾದ್ರೆ ನೀವೇ ಪ್ರಶ್ನೆ ಕೇಳಿದ್ದು. ಏನ್ ಪ್ರಶ್ನೆ ಕೇಳಿದ್ರಿ? ಅದಕ್ಕೆ ಏನ್ ಪ್ರಶ್ನೆ ಕೇಳಿದ್ರಿ ನೀವು? ನಾನು ಈ ಉತ್ತರ ಕೊಡ್ಬೇಕಾದ್ರೆ ನನಗೆ ನೀವೇನ್ ಪ್ರಶ್ನೆ ಕೇಳಿದ್ರಿ? ಮರ್ತ್ಬಿಟ್ರ? ಇರಮ್ಮ, ಇದಕ್ಕೆ ಉತ್ತರ ಕೊಡೋಣ. ಇರಮ್ಮ, ಒಂದು ನಿಮಿಷ ಇರಮ್ಮ, ಇದಕ್ಕೆ ಉತ್ತರ ಕೊಡೋಣ. ಇರಮ್ಮ, ಕುಮಾರಸ್ವಾಮಿ ಅವರ ವಿಷಯದಲ್ಲಿ ನಿನ್ನೆ ನಡೆದಂತ ನಾನು ಏನು ಹೇಳಿಕೆ ಕೊಟ್ಟೆ, ಇಲ್ಲಿವರೆಗೂ ರಾಜಕಾರಣಕ್ಕೂ ನನಗೂ ಸಂಬಂಧ ಇಲ್ಲ. ರಾಜಕೀಯವಾಗಿ ನಾನು ಯಾವುದೇ ಸುಮಲತಾ ಅವ್ರ ವಿಷಯದಲ್ಲಿ ಅವರಿಗೆ ಎಷ್ಟೇ ಮಾತಾಡಿದ್ರು, ಕೆಟ್ಟದಾಗ ಮಾತಾಡಿದ್ರು, ಏನೇ ಮಾತಾಡಿದ್ರು, ನಾನು ಅವರ ಕುಟುಂಬದಲ್ಲಿ ಒಬ್ಬರಾಗಿರೋದ್ರಿಂದ ನಾನು ಇಷ್ಟು ದಿನವೂ ನಾನೇನು ಮಾತಾಡಿಲ್ಲ. ಅವರು ರಾಜಕಾರಣ, ಒಬ್ಬರು MLA MP ಮಾಮೂಲಿ ಆ ರಾಜಕಾರಣದಲ್ಲಿ ಯಾರ್ಯಾರೋ ಮಾತಾಡ್ಕೋತಾರೆ, ನನಗೆ ಸಂಬಂಧ ಇಲ್ಲ. ರಾಜಕಾರಣದಲ್ಲಿ ಕಿತ್ತಾಡಲಿ, ಮಾತಾಡೋದು ಕಿತ್ತಾಡೋದು ಅದು ಅಭ್ಯಾಸ ಮಾಡ್ಕೊಂಡಿದ್ದಾರೆ, ಮಾಡ್ಕೊಳ್ಳಿ. ಅದರಲ್ಲೂ ಒಂದು ಹೆಣ್ಣು ಅನ್ನೋದಲ್ಲದೆ ಅವರಿಗೆ ಯಾವ ರೀತಿ ಹಿಂಸಾಚಾರ ಅಂದರೆ ಆ ಮಾತುಗಳಿಂದ ಅದು ಆಚೆ ಎಷ್ಟೋ ಜನ ಗೊತ್ತಾಗೋದಿಲ್ಲ. ಇಂಥ ಒಂದು ಮಾತುಗಳನ್ನು ಫೇಸ್ ಮಾಡಿ ಎಲ್ಲ ಕ್ಯಾಮ್ರಾ ಮುಂದೆ ಮಾತಾಡ್ಬೋದು, ಅವರು ಒಳಗೆ ಬಂದು ಎಷ್ಟು ಅಳ್ತಾರೆ. ಒಂದು ಹತ್ತಾರು ಸರಿ ಈ ಥರ ಒಂದು ಘಟನೆಗಳಾಗಿದ್ದಾವೆ. ಅವ್ರನ್ನ ಈ ಥರ ಮಾತಲ್ಲಿ ಎದುರಿಸಿ ಹೆಂಗಾದರೂ ಮಾಡಿ ಮಂಡ್ಯ ಬಿಟ್ಟು ಓಡಿಸ್ಬೇಕು ಅನ್ನೋದು. ಹೌದು, ಅವರು ಒಂದು ಹೆಣ್ಣಾಗಿ ರಾಜಕೀಯ ಅನ್ನೋದು ಗೊತ್ತೇ ಇಲ್ಲ ಪಾಪ ಅವರಿಗೆ. ಇಷ್ಟು ಒಂದು ನೋವಿನ ಒಂದು ಇದರಲ್ಲಿ ಅವರಿದ್ರೂ ನಾನು ರಾಜಕಾರಣವಾಗಿ ನಾನು ಯಾವತ್ತೂ ಒಂದು ಮಾತಾಡಿಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.